16,000 ಜನ ರಿಟೈರ್ಡ್ ಆಗಿದ್ದಾರೆ. 16,000 ಜನ ರಿಟೈರ್ಡ್ ಆದರೂ ಕೂಡ ಒಂದು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ. ಸಹಜವಾಗಿ ನಮ್ಮ ಬಸ್ ಸ್ಪರ್ಶದಕ್ಕೆ ಇದು ತೊಂದರೆ ಆಗ್ತಾ ಇತ್ತು. ಈಗ 13,000 ಜನ ಕಂಡಕ್ಟರ್ಸು, ಡ್ರೈವರ್ಸು, ಮೆಕ್ಯಾನಿಕ್ಸು ತಗೊಳ್ಳೋದಕ್ಕೆ ಈಗಾಗಲೇ ನಮ್ಮ 4 ಮಂಡಳಿಗಳಲ್ಲಿ ಅನುಮೋದನೆ ಪಡೆದು ಅದನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಯಾಕೆ ಕಳಿಸಿದ್ದೀವಿ ಅಂದರೆ ಕರೋನಾ ಸಂದರ್ಭದಲ್ಲಿ ಬ್ಯಾನ್ ಮಾಡಿದ್ರು ರಿಕ್ರೂಟ್ಮೆಂಟ್ಸು ಎಲ್ಲ ಇಲಾಖೆಯಲ್ಲಿ, ಅದಕ್ಕೆ ಕ್ಲಿಯರೆನ್ಸ್ಗೆ ಕಳಿಸಿದ್ದೀವಿ. ಅದಾದಮೇಲೆ ಬಸ್ಸುಗಳು ಬರುತ್ತೆ, ಮತ್ತು ನಮ್ಮ ಸ್ಟಾಫು ಕೂಡ ರಿಕ್ರೂಟ್ಮೆಂಟ್ ಆಗಿರುತ್ತೆ, ಮುಂದಕ್ಕೆ ಯಾವ ಸಮಸ್ಯೆನೂ ಇರೋದಿಲ್ಲ ಅಂತ. ಮತ್ತು ನಾನು ಹಿಂದೆ ಇದೇ ಇಲಾಖೆಯಲ್ಲಿ ಮಂತ್ರಿ ಆಗಿದ್ದಾಗ ವಿಶೇಷವಾಗಿ ಬಾಂಬೆ ಕರ್ನಾಟಕಕ್ಕೆ ಅತಿ ಹೆಚ್ಚು ಬಸ್ ಸ್ಟ್ಯಾಂಡ್ಗಳು, ಡಿಪೋಗಳನ್ನೆಲ್ಲ ಕೂಡ ಕೊಟ್ಟಿದ್ದೆ. ಈಗ ಬಹುತೇಕ ಇಂಥ ತಾಲೂಕಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಅಂತಲ್ಲ, ಎಲ್ಲ ಕಡೆ ಕೂಡ ನಾನಿದ್ದಾಗ ಮ್ಯಾಕ್ಸಿಮಮ್ ಕೊಟ್ಟಿದ್ದೆ. 16,000 ಜನ ರಿಟೈರ್ಡ್ ಆಗಿದ್ದಾರೆ. 16,000 ಜನ ರಿಟೈರ್ಡ್ ಆದರೂ ಕೂಡ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಸಹಜವಾಗಿ ನಮ್ಮ ಬಸ್ ಸ್ಪರ್ಶದಕ್ಕೆ ಇದು ತೊಂದರೆ ಆಗ್ತಾ ಇತ್ತು. ಈಗ 13,000 ಜನ ಕಂಡಕ್ಟರ್ಸು, ಡ್ರೈವರ್ಸು, ಮೆಕ್ಯಾನಿಕ್ಸು ತಗೊಳ್ಳೋದಕ್ಕೆ ಈಗಾಗಲೇ ನಮ್ಮ 4 ಮಂಡಳಿಗಳಲ್ಲಿ ಅನುಮೋದನೆ ಪಡೆದು ಅದನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಯಾಕೆ ಕಳಿಸಿದ್ದೀವಿ ಅಂದರೆ ಕರೋನಾ ಸಂದರ್ಭದಲ್ಲಿ ಬ್ಯಾನ್ ಮಾಡಿದ್ರು ರಿಕ್ರೂಟ್ಮೆಂಟ್ಸು ಎಲ್ಲ ಇಲಾಖೆಯಲ್ಲಿ, ಅದಕ್ಕೆ ಕ್ಲಿಯರೆನ್ಸ್ಗೆ ಕಳಿಸಿದ್ದೀವಿ. ಅದಾದಮೇಲೆ ಬಸ್ಸುಗಳು ಬರುತ್ತೆ, ಮತ್ತು ನಮ್ಮ ಸ್ಟಾಫು ಕೂಡ ರಿಕ್ರೂಟ್ಮೆಂಟ್ ಆಗಿರುತ್ತೆ, ಮುಂದಕ್ಕೆ ಯಾವ ಸಮಸ್ಯೆನೂ ಇರೋದಿಲ್ಲ ಅಂತ. ಮತ್ತು ನಾನು ಹಿಂದೆ ಇದೇ ಇಲಾಖೆಯಲ್ಲಿ ಮಂತ್ರಿ ಆಗಿದ್ದಾಗ ವಿಶೇಷವಾಗಿ ಬಾಂಬೆ ಕರ್ನಾಟಕಕ್ಕೆ ಅತಿ ಹೆಚ್ಚು ಬಸ್ ಸ್ಟ್ಯಾಂಡ್ಗಳು, ಡಿಪೋಗಳನ್ನೆಲ್ಲ ಕೂಡ ಕೊಟ್ಟಿದ್ದೆ. ಈಗ ಬಹುತೇಕ ಇಂಥ ತಾಲೂಕಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಅಂತಲ್ಲ, ಎಲ್ಲ ಕಡೆ ಕೂಡ ನಾನಿದ್ದಾಗ ಮ್ಯಾಕ್ಸಿಮಮ್ ಕೊಟ್ಟಿದ್ದೆ.